ಎಲ್ಲ ಪ್ರಥಮ ಪಿ ಯು ಸಿ ಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಜೆ ಎ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ನಿಮ್ಮ ಸಚಿನ್ ಸರ್ ಮಾಡತಕ್ಕಂಥ ಆನ್ಲೈನ್ ಕ್ಲಾಸಿಗೆ ಸ್ವಾಗತ ಹಾಗೂ ಸುಸ್ವಾಗತ ಇದು ಜೆ ಎ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ದಿಂದ ನಡೆಸಲ್ತಕ್ಕಂತಹ ಆನ್ಲೈನ್ ಕ್ಲಾಸ್ ಒಂದು ಅಭಿಯಾನ ಸೊ ಇವತ್ತನೇ ದಿವಸ ಪ್ರಥಮ ಪಿ ಯು ಸಿ ಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಎರಡೂ ಪುಸ್ತಕಗಳ ಬಗ್ಗೆ ಇನ್ನೊಂದು ಸಲ ಪರಿಚಯವನ್ನು ಮಾಡ್ತಾಯಿದ್ದೀನಿ ನಾನು ಈಗಾಗಲೇ ಫಸ್ಟ್ ಸಲ ಅಂದರೆ ಈಗ ಐದಾರು ತಿಂಗಳ ಹಿಂದೆ ಈ ಎರಡೂ ಸಿಲೆಬಸನ್ನು ಕುರಿತಾಗಿ ನಿಮ್ಮ ಬಗ್ಗೆ ಚರ್ಚೆ ಮಾಡಿದ್ದೆ ಆದರೆ ಆವತ್ತು ನಾನು ಹೇಳಿದ್ದು ಹತ್ತತ್ತು ಲೆಸನ್ಗಳು ಇದೆ ಅಂಥೇಳ್ಕೊಂಡು ಅಂದರೆ ಅರ್ಥಶಾಸ್ತ್ರದಲ್ಲಿ ಎರಡು ಟೆಕ್ಸ್ಟ್ ಬುಕ್ಗಳು ಒಂದು ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಇನ್ನೊಂದು ಭಾರತದ ಅರ್ಥಶಾಸ್ತ್ರ ಎರಡೂ ಪುಸ್ತಕಗಳನ್ನು ಸಮಾನವಾಗಿ ಅಂದರೆ ಸಮಾನ ಪ್ರಿಫರೆನ್ಸ್ ಆದ್ಯತೆಯನ್ನು ನೀಡಿ ಅವರ ಪುಸ್ತಕಗಳನ್ನು ರಚನೆ ಮಾಡಿದ್ದಾರೆ ಎರಡು ಪುಸ್ತಕಗಳಲ್ಲಿ ತಲಾ ಹತ್ತತ್ತು ಲೆಸನ್ಗಳನ್ನು ಅಂದರೆ ಯೂನಿಟ್ಗಳನ್ನು ನಿಮಗೆ ಇಡಲಾಗಿದೆ ಆದರೆ ಈಗ ಹೊಸ ಶಿಲಾಭ್ಯಾಸಿನ ಅನ್ವಯ ರಿವೈಸ್ಡ್ ಶಿಲಾಭ್ಯಾಸಿನ ಅನ್ವಯ ಸ್ಟಟಿಸ್ಟಿಕ್ಸ್ನಲ್ಲಿ ನಾಲ್ಕು ಲೆಸನ್ಗಳನ್ನು ತೆಗೆದು ಆರು ಲೆಸನ್ಗಳನ್ನು ಇಡಲಾಗಿದೆ ಅದೇ ಥರ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿಯೂ ಕೂಡ ಹತ್ತು ಲೆಸನ್ಗಳಲ್ಲಿ ನಾಲ್ಕು ಲೆಸನ್ಗಳನ್ನು ತೆಗೆದುಹಾಕಿ ಕೇವಲ ಆರು ಲೆಸನ್ಗಳನ್ನು ಅಲ್ಲಿ ಇಟ್ಟಿದ್ದಾರೆ ಈಗಾಗಲೇ ನಾನು ನಮ್ಮ ಕಾಲೇಜಿನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಅದನ್ನು ಬರೆಸಿದ್ದೇನೆ ಕೂಡ ಮತ್ತು ಅದನ್ನು ನಿಮಗೆ ಮೆಮ್ರೈಸ್ ಕೂಡ ಮಾಡಿಸಿದ್ದೇನೆ ಆದರೂ ಅದನ್ನು ಇನ್ನೊಂದು ಸಲ ಹೇಳಿ ಅದರ ಬಗ್ಗೆ ಒಂದು ಮಹತ್ವವಾದ ನಿರ್ಧಾರವನ್ನು ಕೂಡ ಹೇಳಲಿಕ್ಕೆ ನಾನಿಲ್ಲಿ ಬಯಸ್ತಾ ಇದ್ದೀನಿ ಸ್ಟಟಿಸ್ಟಿಕ್ಸ್ನಲ್ಲಿ ಹತ್ತು ಲೆಸನ್ಗಳಲ್ಲಿ ಆರು ಲೆಸನ್ಗಳಂದರೆ ಅದು ಒಂದು ಎರಡು ಮೂರು ನಾಲ್ಕು ಐದು ಮತ್ತು ಎಂಟು ಲೆಸನ್ಗಳನ್ನು ಇಡಲಾಗಿದೆ ಇಂಡಿಯನ್ ಎಕನಾಮಿಕ್ಸ್ನಲ್ಲಿ ಒಂದು ಎರಡು ಬಿಟ್ಟು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ತೆಗೆದಿದ್ದಾರೆ ಮೂರು ನಾಲ್ಕು ಐದು ಆರು ಏಳು ಎಂಟು ಈ ಅಧ್ಯಾಯಗಳನ್ನು ಅಲ್ಲಿ ಇಡಲಾಗಿದೆ ಸಂಖ್ಯಾಶಾಸ್ತ್ರದಲ್ಲಿ ಕ್ರಮವಾಗಿ ಇರತಕ್ಕಂಥ ಆರು ಲೆಸನ್ಸ್ಗಳಂದರೆ ಮೊದಲನೇದಾಗಿ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರದ ಪರಿಚಯ ಎರಡನೇ ಅಧ್ಯಾಯ ದತ್ತಾಂಶಗಳ ಸಂಗ್ರಹಣೆ ಆಮೇಲೆ ಮೂರನೇ ಅಧ್ಯಾಯ ದತ್ತಾಂಶಗಳ ಸಂಘಟನೆ ನಾಲ್ಕನೇ ಅಧ್ಯಾಯ ದತ್ತಾಂಶಗಳ ನಿರೂಪಣೆ ಆಮೇಲೆ ಐದನೇ ಅಧ್ಯಾಯ ಸೆಂಟ್ರಲ್ ಟೆಂಡೆನ್ಸಿ ಆಫ್ ಮೀಸರ್ಮೆಂಟ್ಸ್ ಅಂತ ಹೇಳಿ ಕೇಂದ್ರೀಯ ಪ್ರವೃತ್ತಿಯ ಮಾಪನಗಳು ಎಂಟನೇ ಅಧ್ಯಾಯ ಶೌಚ್ಯಾಂಕಗಳು ಅನ್ನುವಂಥದ್ದು ಈಗ ರೀಸೆಂಟ್ಲಿ ಅದನ್ನು ನಾನು ನಿಮಗೆ ವಿಡಿಯೋದಲ್ಲಿ ಮಾಡಿ ಮುಗಿಸಿದ್ದೇನೆ ಅದೇ ರೀತಿ ಭಾರತದ ಅರ್ಥವ್ಯವಸ್ಥೆ ಅಥವಾ ಭಾರತದ ಆರ್ಥಿಕ ಅಭಿವೃದ್ಧಿ ಅನ್ನುವಂಥ ಎರಡನೇ ಭಾಗದ ಲೆಸನ್ನು ಹತ್ತು ಲೆಸನ್ಗಳಲ್ಲಿ ಆರು ಲೆಸನ್ನು ಒಂದು ಮತ್ತು ಎರಡನೇ ಲೆಸನ್ ತೆಗೆದಿದ್ದಾರೆ ಕ್ರಮವಾಗಿ ಮೂರನೇ ಲೆಸನದಿಂದ ಸ್ಟಾರ್ಟ್ ಆಗುತ್ತೆ ಮೂರನೇ ಲೆಸನ್ನು ಹತ್ತೊಂಬತ್ತು ನೂರ ತೊಂಬತ್ತೊಂದರ ನೂತನ ಆರ್ಥಿಕ ನೀತಿಯಿಂದಾಗಿ ಭಾರತದಲ್ಲಾದ ಸುಧಾರಣೆಗಳು ಅಂತ ಅಂದರೆ ಹತ್ತೊಂಬತ್ತು ತೊಂಬತ್ತೊಂದರ ನೀತಿಯಿಂದ ಅಥವಾ ಸುಧಾರಣೆಯಿಂದ ಭಾರತದಲ್ಲಾಗಿರ್ತಕ್ಕಂಥ ಆರ್ಥಿಕ ಬದಲಾವಣೆಗಳು ಅಂತ ಅನ್ಬೋದು ಅದು ಒಂದು ಲೆಸ್ಸನ್ನು ಅದಾದ ನಂತರ ಭಾರತದಲ್ಲಿ ಬಡತನ ಮತ್ತು ಬಡತನಕ್ಕಾಗಿ ಕೈಕೊಂಡ ಸರ್ಕಾರದ ಪರಿಹಾರ ಕ್ರಮಗಳು ಆಮೇಲೆ ಮಾನವ ಬಂಡವಾಳದ ನಿರ್ಮಾಣ ಅಂತ ಬರುತ್ತೆ ಆಮೇಲೆ ಭಾರತದಲ್ಲಿ ಉದ್ಯೋಗ ನೀತಿಗಳು ಆಮೇಲೆ ಭಾರತದಲ್ಲಿ ಗ್ರಾಮೀಣ ಅಭಿವೃದ್ಧಿ ಅನ್ನುವಂಥ ಅಧ್ಯಯನ ಇದೆ ಅದಾದ ನಂತರ ಎಂಟನೇ ಅಧ್ಯಾಯ ಬರ್ತಕ್ಕಂಥದ್ದು ಮೂಲ ಆರ್ಥಿಕ ಸೌಕರ್ಯಗಳು ಒಟ್ಟಾರೆಯಾಗಿ ಇಲ್ಲಿ ಆರು ಆ ಟೆಕ್ಸ್ಟ್ ಬುಕ್ದಲ್ಲಿ ಆರು ಅಧ್ಯಾಯಗಳನ್ನು ಸಮಾನಾಂತರವಾಗಿ ಕಾಯ್ದುಕೊಂಡು ಪಠ್ಯಪುಸ್ತಕವನ್ನು ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಅರ್ಥಶಾಸ್ತ್ರದ ಉಪನ್ಯಾಸಕರು ಅದನ್ನು ಮೈಂಟೇನ್ ಮಾಡಿದ್ದಾರೆ ಸೊ ಈ ಒಂದು ಅವಧಿಯಲ್ಲಿ ನೀವು ಸಂಖ್ಯಾಶಾಸ್ತ್ರವನ್ನು ಮತ್ತು ಅದನ್ನು ಎರಡೂ ಓದಿದರೆ ಒಂದು ನೂರ ಐವತ್ತು ಮಾರ್ಷಿನ ಪ್ರಶ್ನೆ ಪತ್ರಿಕೆಯಲ್ಲಿ ನೂರು ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯವಾಗುತ್ತದೆ ಸ್ವಲ್ಪ ಆರ್ಡಿನರಿ ಅಥವಾ ಬಹಳ ಕೆಳಮಟ್ಟದ ಲೇವಲನ್ನು ಹೊಂದಿರತಕ್ಕಂಥ ವಿದ್ಯಾರ್ಥಿಗಳು ಕೇವಲ ನೀವು ಸ್ಟಾಟಿಸ್ಟಿಕ್ಸನ್ನು ಅಭ್ಯಾಸ ಮಾಡಿದರೂ ಸುಮಾರು ಎಪ್ಪತ್ತೈದು ಅಂಕದ ಪ್ರಶ್ನೆಗಳು ಬರ್ತವೆ ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡಿಬಹುದು ಇಂಡಿಯನ್ ಎಕನಾಮಿಕ್ಸನ್ನು ಬಿಟ್ಟರೂ ನಡೀತದೆ ಅಥವಾ ನಾವು ಇಂಡಿಯನ್ ಎಕನಾಮಿಕ್ಸ್ ಅಷ್ಟೇ ಓದ್ತೀವಿ ಸಂಖ್ಯಾಶಾಸ್ತ್ರ ಓದೋದಿಲ್ಲ ಅಂತಂದರೂ ಅದರೊಳಗಿಂದು ಎಪ್ಪತ್ತೈದು ಅಂಕದ ಪ್ರಶ್ನೆಗಳು ಪರೀಕ್ಷೆಯಲ್ಲಿ ಬರೋದರಿಂದ ನೀವು ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಪಡಿಬೌದು ಅಂದರೆ ಈ ಕಡೆ ಲೆಸನ್ನು ಆರು ಲೆಸನ್ ಮಾತ್ರ ಓದಿ ಅದನ್ನು ಬಿಡಬಹುದು ಅಥವಾ ಅದನ್ನು ಓದಿ ಇದನ್ನು ಬಿಡ್ಬೋದು ಅಂದರೆ ಇದನ್ನು ನಾನು ಪಾಸಿಂಗ್ ಸಲುವಾಗಿ ಹೇಳ್ತಾ ಇದ್ದೇನೆ ಮೂವತ್ತೈದು ಅಂಕಗಳನ್ನು ಹೇಗೆ ಪಡೆಯುವುದು ಮೂವತ್ತೈದಕ್ಕಿಂತ ಹೆಚ್ಚು ಅಂಕಗಳನ್ನು ಪಡಿಬಹುದು ಐವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ಒಂದೇ ಪುಸ್ತಕದಿಂದ ಪಡೀಲಿಕ್ಕೆ ಸಾಧ್ಯ ಇದೆ ಆದರೂ ಫಸ್ಟ್ ಕ್ಲಾಸ್ ಮಾಡೋರು ಅರವತ್ತಕ್ಕಿಂತ ಹೆಚ್ಚು ಅಂಕಗಳನ್ನು ತಗೋಬೇಕು ಅನ್ನುವಂಥ ವಿದ್ಯಾರ್ಥಿಗಳು ಎರಡೂ ಪುಸ್ತಕಗಳ ಹನ್ನೆರಡು ಅಧ್ಯಾಯಗಳನ್ನು ಓದಲೇಬೇಕಾಗುತ್ತದೆ ಈ ಒಂದು ವಿಚಾರಕ್ಕಾಗಿ ಈ ಒಂದು ಸಿಲೆಬಸನ್ನು ಬಹಳ ಮಹತ್ವವಾಗಿರ್ತಕ್ಕಂಥ ಅಧ್ಯಾಯಗಳನ್ನು ಇಟ್ಟು ಆಮೇಲೆ ಕೆಲವು ಅಧ್ಯಾಯಗಳ ರಿಪೀಟ್ ಆಗುವಂಥ ಸಾಧ್ಯತೆ ಇರೋದರಿಂದ ಅವುಗಳನ್ನು ಸ್ವಲ್ಪ ಬದಿಗಿಟ್ಟು ಹನ್ನೆರಡು ಲೆಸನ್ಗಳು ಒಂದಕ್ಕಿಂತ ಒಂದು ಅಧ್ಯಾಯಗಳು ತುಂಬ ಸ್ವಾರಸ್ಯಕರ ಮತ್ತು ಆಕರ್ಷಣಕವಾಗಿರುವುದರಿಂದ ನೀವು ಲಕ್ಷ್ಯ ಕೊಟ್ಟು ಅಭ್ಯಾಸ ಮಾಡಿದಿರಿ ಅಂತಂದರೆ ಖಂಡಿತವಾಗಿ ಪ್ರಥಮ ಪಿ ಯು ಸಿ ಯ ಎಕನಾಮಿಕ್ಸ್ನಲ್ಲಿ ನೂರಕ್ಕೆ ನೂರು ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಎಲ್ಲರೂ ಸರಿಯಾಗಿ ಸಿಲೆಬಾಸನ್ನು ಗಮನಿಸಿ ಆಮೇಲೆ ಒಂದು ಮಾರ್ಸಿನ ಇಪ್ಪತ್ತು ಕ್ವಶನ್ಸ್ಗೆ ಬರ್ತವೆ ಅದರಲ್ಲಿ ಬಿಟ್ಟ ಸ್ಥಳ ತುಂಬಿರಿ ಹೊಂದಿಸಿ ಬರೆಯಿರಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿರಿ ಆಮೇಲೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇವು ಇಪ್ಪತ್ತು ಆಮೇಲೆ ನಾಲ್ಕು ಮಾರ್ಸಿನ ನಾಲ್ಕು ಪ್ರಶ್ನೆಗಳು ಯಾವುದು ಸ್ಟ್ಯಾಟಿಸ್ಟಿಕ್ಸ್ ಕಡೆ ನಾಲ್ಕು ಮಾರ್ಸಿನ ನಾಲ್ಕು ಪ್ರಶ್ನೆಗಳು ಭಾರತದ ಆರ್ಥಿಕ ಅಭಿವೃದ್ಧಿಯ ಕಡೆ ಆಮೇಲೆ ಆರು ಮಾರ್ಕ್ಸಿನ ಮೂರು ಪ್ರಶ್ನೆಗಳು ಸಂಖ್ಯಾಶಾಸ್ತ್ರದ ಕಡೆ ಆರು ಮಾರ್ಸಿನ ಮೂರು ಪ್ರಶ್ನೆಗಳು ಯಾವುದು ಭಾರತದ ಆರ್ಥಿಕ ಅಭಿವೃದ್ಧಿಯ ಕಡೆ ಐದು ಮಾರ್ಸಿನೂ ಮೂರು ಪ್ರಶ್ನೆಗಳು ಇದು ಪ್ರೊಜೆಕ್ಟ್ ಮೇಲೆ ಅಂದರೆ ಒಂದು ಯೋಜನಾ ವರದಿಯ ಮೇಲೆ ಈ ರೀತಿಯಾಗಿ ಅದು ಕ್ವೆಶನ್ ಪೇಪರ್ ಸೆಟ್ಟಿಂಗನ್ನು ಮಾಡಿರ್ತಾರೆ ಎಲ್ಲದರಲ್ಲೂ ಎರಡೆರಡು ಎಕ್ಸ್ಟ್ರಾ ಕ್ವಶನ್ ಇರ್ತವೆ ನ್ಯೂ ಟೈಪ್ನಲ್ಲಿ ಇರುವುದಿಲ್ಲ ನಾಲ್ಕು ಮಾರ್ಕ್ಸ್ನಾಗೆ ಎರಡು ಎಕ್ಸ್ಟ್ರಾ ಈ ಕಡೆ ನಾಲ್ಕು ಮಾರ್ಸಿಗೆ ಎರಡು ಎಕ್ಸ್ಟ್ರಾ ಆರು ಮಾರ್ಕ್ಸ್ನಲ್ಲಿ ಎರಡೆರಡು ಎಕ್ಸ್ಟ್ರಾ ಪ್ರೊಜೆಕ್ಟ್ರು ಕ್ವಶನ್ ಮೇಲೂ ಎರಡು ಎಕ್ಸ್ಟ್ರಾ ಎರಡು ನೀವು ಬರೀಬೇಕಾಗುತ್ತೆ ಈ ಥರ ಅದನ್ನು ಸಂಟ್ ಮಾಡಿ ರಚನೆ ಮಾಡಿರ್ತಾರೆ ಯಾರೂ ಭಯಭೀತರಾಗುವ ಅವಶ್ಯಕತೆ ಇಲ್ಲ ಉತ್ತಮವಾದ ಬರವಣಿಗೆಯಿಂದ ಉತ್ತಮವಾದ ಅಂಕಗಳನ್ನು ಪಡೀಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ವಿಡಿಯೋವನ್ನು ಇವತ್ತು ಬಿಡ್ತಾ ಇದ್ದೀನಿ ಮುಂದಿನ ವಿಡಿಯೋದಿಂದ ಮತ್ತಷ್ಟು ಸ್ವಾರಸ್ಯಕರವಾದ ಮಾಹಿತಿಯನ್ನು ತಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ನಾನು ಹೇಳಿದ ಈ ಮಾತುಗಳು ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಇಲ್ಲ ಅಂತಂದರೆ ಅತಿಯಾಗಿ ಇಷ್ಟ ಆಗಿದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲವೇ